Já acordou, papai? ಸರ್ ಭರ್ಜರಿ ಬಾಳೆ ಎಲೆ ಊಟ ಸರ್, ಇದು ರೀಸೆಂಟ್ ಆಗಿ ಈಗ ಒಂದೂವರೆ ತಿಂಗಳಾಯ್ತು ಸರ್. ಮದುವೆ ಮನೆ ಶೈಲಿ ಊಟ ಕೊಡಬೇಕು ಅಂತ ಹೇಳ್ಬಿಟ್ಟು ಹೋಳಿಗೆ ಊಟ ಇರುತ್ತೆ, ಪ್ರತಿನಿತ್ಯ ಹೋಳಿಗೆ ಊಟ ಇರುತ್ತೆ, ಚಪಾತಿ ಊಟ ಇರುತ್ತೆ, ಮತ್ತೆ ಪೂರಿ ಊಟ ಇರುತ್ತೆ, ಮತ್ತೆ ಅನ್ಲಿಮಿಟೆಡ್ ಇರುತ್ತೆ, ರೈಸು ಸಾಂಬಾರು ಎಲ್ಲ ಅನ್ಲಿಮಿಟೆಡ್ ಇರುತ್ತೆ. ಇಲ್ಲಿ ಕೊಡುವಂತ ಊಟ ತಿಪ್ಟೂರು ತಾಲೂಕಲ್ಲೆಲ್ಲೂ ಕೊಡೋದಿಲ್ಲ, ತುಮಕೂರು ಡಿಸ್ಟಿಕ್ ಅಲ್ಲೇ ಕೊಡೋದಿಲ್ಲ. ಅಷ್ಟು ಚೆನ್ನಾಗಿದೆ ಊಟ ಸರ್. ಇವತ್ತು ಕೋಸಂಬರಿ ಮಾಡಿದ್ವಿ ಸರ್, ಉಪ್ಪಿನಕಾಯಿ ಯಥಾ ಪ್ರಕಾರ ಉಪ್ಪಿನಕಾಯಿ, ತೊಂಡೆಕಾಯಿ ಪಲ್ಯ ಇದೆ ಇವತ್ತು, ಮತ್ತೆ ಬೀನ್ಸ್ ಮತ್ತೆ ಕ್ಯಾರೆಟ್ ಮಿಕ್ಸ್ಡ್ ಪಲ್ಯ ಇದೆ, ಹೋಳಿಗೆ ಇದೆ ಸರ್, ಇದು ವೆಜ್ ಪಲಾವ್ ಇದೆ, ವೆಜ್ ಪಲಾವ್ ಮಾಮೂಲಿ ತುಪ್ಪ ಕೊಡ್ತೀವಿ ಸರ್, ವೆಜ್ ಪಲಾವ್ ಇದೆ, ಸೋಯಾಬೀನ್ ಕುರ್ಮಾ ಇದೆ, ಸೋಯಾಬೀನ್ ಕುರ್ಮಾ ಇದೆ ನೋಡ್ಬೋದು. ಇವತ್ತಿನ ಸ್ಪೆಷಲ್ಲು ಸಬ್ಬಕ್ಕಿ ಪಾಯಸ, ಮತ್ತೆ ಮಜ್ಜಿಗೆ ಸಿಗುತ್ತೆ, ಮತ್ತೆ ಚಪಾತಿ ಇರುತ್ತೆ ಸರ್, ಪೂರಿ ರೆಡಿ ಆಗ್ತಾ ಇದೆ, ಮತ್ತೆ ಅನ್ನ ರೈಸ್ ಇದೆ, ಸಾಗು ಇದೆ, ಪೂರಿಗೆ ಸಾಗು ಇದೆ, ಮತ್ತೆ ರಸಮ್ ಹಪ್ಪಳ ಇದೆ ಸರ್, ಬೋಂಡ ಸಿಗುತ್ತೆ. ಸದ್ಯಕ್ಕೆ ಇಷ್ಟು ಐಟಮ್ ಸರ್, ದಿನ ದಿನಕ್ಕೂ ಇವು ಚೇಂಜ್ ಆಗ್ತಾ ಇರುತ್ತೆ. ಸರ್ ನಮಸ್ತೆ ಸರ್, ನನ್ನ ಹೆಸರು ರಮೇಶ್ ಅಂತ. ಸರ್ ಭರ್ಜರಿ ಬಾಳೆ ಎಲೆ ಊಟ ಸರ್, ಇದು ರೀಸೆಂಟ್ ಆಗಿ ಈಗ ಒಂದೂವರೆ ತಿಂಗಳಾಯ್ತು ಸರ್. ಮದುವೆ ಮನೆ ಶೈಲಿ ಊಟ ಕೊಡಬೇಕು ಅಂತ ಹೇಳ್ಬಿಟ್ಟು ಹೋಳಿಗೆ ಊಟ ಇರುತ್ತೆ, ಪ್ರತಿನಿತ್ಯ ಹೋಳಿಗೆ ಊಟ ಇರುತ್ತೆ, ಚಪಾತಿ ಊಟ ಇರುತ್ತೆ, ಮತ್ತೆ ಪೂರಿ ಊಟ ಇರುತ್ತೆ, ಮತ್ತೆ ಅನ್ಲಿಮಿಟೆಡ್ ಇರುತ್ತೆ, ರೈಸು ಸಾಂಬಾರು ಎಲ್ಲ ಅನ್ಲಿಮಿಟೆಡ್ ಇರುತ್ತೆ. ಏನೇನು ಕೊಡ್ತೀವಿ ನಾವು ಅಂತ ಕೇಳೋದಾದ್ರೆ, ಹಪ್ಪಳ ಕೊಡ್ತೀವಿ, ಉಪ್ಪಿನಕಾಯಿ ಕೊಡ್ತೀವಿ, ಬೋಂಡ ಕೊಡ್ತೀವಿ, ಮತ್ತೆ ಒಂದು ಕೋಸಂಬರಿ ಇರುತ್ತೆ, ಒಂದು ಎರಡು ತರದ ಪಲ್ಯಗಳಿರ್ತವೆ, ಒಂದು ಕುರ್ಮಾ ಇರುತ್ತೆ, ಅನ್ನ ಸಾಂಬಾರು, ತಿಳಿಸಾರು ಇಲ್ಲ ರಸಮ್ ಇರುತ್ತೆ, ಮಜ್ಜಿಗೆ ಇರುತ್ತೆ, ಪಾಯಸ ಇರುತ್ತೆ. ಒಟ್ಟಿನಲ್ಲಿ ಹೊಟ್ಟೆ ತುಂಬ ಊಟ ಸರ್, ಕೇಳಿ ಕೇಳಿ ಬಡಿಸ್ತೀವಿ. ಕಾಶ್ ಬಂದು 80 ರೂಪಾಯಿ ಇರುತ್ತೆ. ಹೊಟ್ಟೆ ತುಂಬ ಊಟ ವಿಭಿನ್ನವಾಗಿರುತ್ತೆ ಸರ್ ಒಟ್ಟಿನಲ್ಲಿ. ನಾವು ಒಂದು ಹೋಳಿಗೆ ಊಟಕ್ಕೆ ಎರಡು ಹೋಳಿಗೆ ಹಾಕ್ತೀವಿ, ಇಲ್ಲ ಒಂದು ಪೂರಿ ಊಟಕ್ಕೆ ಎರಡು ಪೂರಿ ಹಾಕ್ತೀವಿ, ಚಪಾತಿ ಇಲ್ಲ ಎರಡು ಚಪಾತಿ ಹಾಕ್ತೀವಿ. ಎಕ್ಸ್ಟ್ರಾ ಬೇಕು ಅಂದ್ರೆ ಎಕ್ಸ್ಟ್ರಾ ಅದು ತಗೊಂಡಾಗ ಅದು ಬೇರೆ ಕಾಸ್ಟ್ ಆಗುತ್ತೆ, 20 ರೂಪಾಯಿ ಆಗುತ್ತೆ.
ಮಾಡಬೇಕು ಅಂತ ಹೇಳ್ಬಿಟ್ಟು ಬಹಳ ದಿನದ ಕನಸಿತ್ತು. ಒಂದು ತಿಪ್ರೂರ್ನಲ್ಲಿ ಒಂದು ಹೋಟ್ಲು ಮಾಡಿ ಅನ್ಲಿಮಿಟೆಡ್ ರೈಸು ಸಾಂಬಾರು ಕೊಟ್ಟು ಒಂದು ವಿಭಿನ್ನವಾಗಿ ಮದುವೆ ಮನೆ ಶೈಲಿ ಊಟ ಕೊಡಬೇಕು ಅಂತೇಳ್ಬಿಟ್ಟು ಭಾಳ ಅನಿಸಿಕೆ ಇತ್ತು ನಮ್ಮ ಫ್ಯಾಮಿಲಿಯಲ್ಲಿ. ಅದೇ ಥರ ಮಾಡಿದ್ರು ಸರ್, ಹಂಗೆ ರೆಸ್ಪಾನ್ಸ್ ಅಷ್ಟೇ ಭಾಳ ಚೆನ್ನಾಗಿದೆ. ತಿಂದೋದವ್ರು ಸಹ ಎಲ್ಲೂ ಒಂದು ಸಾಸಿವೆಗಳಷ್ಟು ಸಹ ನಮಗೆಲ್ಲೂ ಇನ್ನೂ ಕಂಪ್ಲೇಂಟ್ ಮಾಡಿಲ್ಲ. ಊಟ ಮಾಡಿದ್ರೆಲ್ಲ ಭಾಳ ಚೆನ್ನಾಗಿದೆ, ಭಾಳ ಚೆನ್ನಾಗಿದೆ ಅಂತಲೇ ಹೇಳ್ತಾ ಇದ್ದಾರೆ. ಆಮೇಲೆ ಕ್ಲೀನಿಂಗ್ಸ್ ಅಷ್ಟೇ ಇರುತ್ತೆ, ಮತ್ತು ಶುಚಿ ಮತ್ತು ರುಚಿಗೆ ಆದ್ಯತೆ ಕೊಟ್ಟಿದ್ದೀವಿ. ಬೆಳಗ್ಗೆ ಟಿಫನ್ ಸಿಗುತ್ತೆ, ಏಳು ಗಂಟೆಯಿಂದ ಟಿಫನ್ ಸಿಗುತ್ತೆ. ಉಂಡಿಡ್ಲಿ ಸಾಂಬಾರು ಉದ್ದಿನ ವಡೆ ತಟ್ಟೆ ಇಡ್ಲಿ ಸಿಗುತ್ತೆ, ಮತ್ತು ಪೂರಿ ಸಿಗುತ್ತೆ, ಮತ್ತು ದಿನಕ್ಕೊಂಥರ ರೈಸ್ ಐಟಮ್ಸ್ ಇರುತ್ತೆ, ರೈಸ್ ಬಾತ್ ಇರುತ್ತೆ, ವೆಜ್ ಪಲಾವ್ ಇರುತ್ತೆ, ಚಿತ್ರಾನ್ನ ಇರುತ್ತೆ. ಇಲ್ಲಿ ನಮ್ದು 7 ಗಂಟೆಗೆ ಸ್ಟಾರ್ಟ್ ಆಗೋದ್ರಿಂದ ಒಂದು 12:30 ಜನ ಬರ್ತಾರೆ, ಟಿಫನ್ ತಗೊಂತಿರ್ತಾರೆ. 1 ಗಂಟೆ ಮೇಲೆ ಊಟ ಸ್ಟಾರ್ಟ್ ಆಗುತ್ತೆ, ಊಟ 4-5 ಗಂಟೆ ತನಕ ಊಟ ಇರುತ್ತೆ. ಸರ್ ಇಡೀ ಎಲ್ಲ ನಮ್ಮ ಫ್ಯಾಮಿಲಿನೇ ಮಾಡ್ತಾ ಇರೋದು, ಫ್ಯಾಮಿಲಿನೇ ಬಟನ್ ಇಟ್ಕೊಂಡಿದ್ದೀವಿ. ದೇಸಿ ಸ್ಟೈಲು ಸರ್, ಎಲ್ಲ ಒಲೆಯಲ್ಲಿ ಮಾಡೋದು ನಾವು. ಕೇವಲ ಟಿಫನ್ಗಳಿಗೆ ಇಡ್ಲಿ ಸಾಂಬಾರು ಮಾಡ್ಗಳಿಗೆ ಮಾತ್ರ ಸ್ವಲ್ಪ ಗ್ಯಾಸ್ ಸ್ಟೌ ಉಪಯೋಗಿಸ್ತೀವಿ ಅಷ್ಟು ಬಿಟ್ಟರೆ, ಮಿಕ್ಕಿದ್ದೆಲ್ಲ ಸಾಮಗ್ರಿ ನಾವು ಒಲೆಗಳಲ್ಲೇ ಬೇಕು. ಸರ್ ಇವತ್ತು ಕೋಸುಂಬರಿ ಮಾಡಿದ್ವಿ ಸರ್, ಉಪ್ಪಿನಕಾಯಿ ಯಥಾ ಪ್ರಕಾರ ಉಪ್ಪಿನಕಾಯಿ, ತೊಂಡೆಕಾಯಿ ಪಲ್ಯ ಇದೆ ಇವತ್ತು, ಮತ್ತು ಬೀನ್ಸ್ ಮತ್ತು ಕ್ಯಾರೆಟ್ ಮಿಕ್ಸ್ಡ್ ಪಲ್ಯ ಇದೆ, ಹೋಳಿಗೆ ಇದೆ ಸರ್, ಇದು ವೆಜ್ ಪಲಾವ್ ಇದೆ, ವೆಜ್ ಪಲಾವ್ ಮಾಮೂಲಿ ತುಪ್ಪ ಕೊಡ್ತೀವಿ. ಓಕೆ ಸರ್, ವೆಜ್ ಪಲಾವ್ ಇದೆ, ಸೋಯಾಬೀನ್ ಕುರ್ಮ ಇದೆ, ಸೋಯಾಬೀನ್ ಕುರ್ಮ ಇದೆ ನೋಡ್ಬೋದು. ಇವತ್ತಿನ ಸ್ಪೆಷಲ್ಲು ಸಬ್ಬಕ್ಕಿ ಪಾಯಸ, ಮತ್ತು ಮಜ್ಜಿಗೆ ಸಿಗುತ್ತೆ, ಮತ್ತು ಚಪಾತಿ ಇರುತ್ತೆ ಸರ್, ಪೂರಿ ರೆಡಿ ಆಗ್ತಾ ಇದೆ, ಮತ್ತು ಅನ್ನ ರೈಸ್ ಇದೆ, ಸಾಗು ಇದೆ, ಪೂರಿಗೆ ಸಾಗು ಇದೆ, ಮತ್ತು ರಸಮ್ಮು ಹಪ್ಪಳ ಇದೆ ಸರ್, ಬೋಂಡ ಸಿಗುತ್ತೆ. ಸದ್ಯಕ್ಕೆ ಇಷ್ಟು ಐಟಮ್ಸ್ ಸರ್, ದಿನ ದಿನಕ್ಕೂ ಇವು ಚೇಂಜ್ ಆಗ್ತಾ ಇರುತ್ತೆ. ತಾಯಿ ಅನ್ನಪೂರ್ಣೇಶ್ವರಿ ದಯೆಯಿಂದ ರುಚಿ ಬರ್ತಾ ಇದೆ, ಜನಗಳಲ್ಲೂ ಮನಸ್ಸಾಗಿದೆ, ಬಂದವರೇ ಬರ್ತಾ ಇದ್ದಾರೆ, ಅದು ನಮ್ಗೆ ಖುಷಿ ಆಗ್ತಾ ಇದೆ. ಯಾಕೆಂದರೆ ಹೊಸಬ್ರು ಬರೋದಕ್ಕಿಂತ ಬಂದರೆ ಬಂದಾಗ ಅಲ್ಲೇನೋ ಒಂದು ಅವ್ರಿಗೆ ಮನಸ್ಸಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಹಾಂ ಸರ್, ಇದು ರೈಲ್ವೆ ಸ್ಟೇಷನ್ ಇಳಿದ್ರೆ ಕಾರ್ನೇಷನ್ ರಸ್ತೆ ಸರ್, ಇದು ರೈಲ್ವೆ ಸ್ಟೇಷನ್ ಇಳಿದು ಕೇವಲ ಒಂದು 100 ಮೀಟ್ರ್ ಒಳಗೆ ಮುಂದೆ ಬಂದರೆ ಒಂದು 100 ಮೀಟ್ರ್ ಒಳಗೆ ನಮ್ಮ ಹೋಟ್ಲ್ ಸಿಗುತ್ತೆ ಸರ್. ನಮ್ಮ ಫೋನ್ ನಂಬರ್ ಬಂದು 7020920336 ಅಂತ. ಮತ್ತು ಕ್ಯಾಟ್ರಿಂಗ್ ವ್ಯವಸ್ಥೆನೂ ಇದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನನ್ನ ಹೆಸರು ಶಿವಕುಮಾರ್ ಸರ್. ನಾನು ಹೆಚ್ಚಿಗೆ ಒಂದು 1.5-2 ತಿಂಗಳಿಂದ ಬರ್ತಾ ಇದ್ದೀನಿ. ಊಟ ಎಲ್ಲ ಭಾಳ ಚೆನ್ನಾಗಿದೆ, ಮನೆ ಊಟಕ್ಕಿಂತ ತುಂಬ ಚೆನ್ನಾಗಿದೆ. ಇಲ್ಲಿ ಕೊಡೋವಂಥ ಊಟ ತಿಪ್ಟೂರು ತಾಲೂಕಲ್ಲೆಲ್ಲೂ ಕೊಡೋದಿಲ್ಲ, ತುಮಕೂರು ಡಿಸ್ಟಿಕ್ಟಲ್ಲೇ ಕೊಡೋದಿಲ್ಲ. ನೀವು ಅಷ್ಟು ಚೆನ್ನಾಗಿದೆ ಊಟ, ಇಷ್ಟು ಪಲ್ಯ, ಇಷ್ಟೊಂದು ಟೇಸ್ಟು, ಭಾಳ ಚೆನ್ನಾಗಿ ಕೊಡ್ತಾರೆ. ಇಲ್ಲಿ ನೋಡಿ, ಒಬ್ಬಟ್ಟಿದೆ, ಚಪಾತಿ ಇದೆ, ಪೂರಿ ಇದೆ, ಹೊಟ್ಟೆ ತುಂಬ ಊಟ ಕೊಡ್ತಾರೆ, ರುಚಿಯಾಗಿ ಕೊಡ್ತಾರೆ, ಶುಚಿಯಾಗಿ ಕೊಡ್ತಾರೆ, ಅಷ್ಟು ಕ್ಲೀನ್ನೆಸ್. ಮನೆಯಲ್ಲೂ ಹೆಚ್ಚು ಕಮ್ಮಿ ಆಗುತ್ತೆ ಕ್ಲೀನ್ನೆಸ್ಗೆ, ಇಲ್ಲಿ ಭಾಳ ಕ್ಲೀನ್ನೆಸ್. ಅವ್ರ ಫ್ಯಾಮಿಲಿಗಳನ್ನು ಇಲ್ಲೇ ಊಟ ಮಾಡೋದು. ನಾವು ಕಡೂರಿಂದ ಬರ್ತೀವಿ. ಒಂದ್ಸಲ ಇವ್ರು ಹೋಟ್ಲು ಓಪನ್ ಮಾಡ್ಬೇಕಾದ್ರೆ ಕೇಸರಿ ಬಾತು ಮತ್ತು ಇದು ಉಪ್ಪಿಟ್ಟು ಕೊಟ್ಟಿದ್ರು, ಅವತ್ತೆಲ್ಲರಿಗೂ ಫ್ರೀ ಹಂಚಿದ್ರು. ಅವತ್ತು ಅವ್ರ ತಿಂಡಿ ಎಲ್ಲ ಟೇಸ್ಟ್ ಹೇಗಿದೆ ಅಂತ ಎಲ್ಲ ನೋಡಿದ್ರು. ಆಮೇಲೆ ಮತ್ತೊಂದ್ಸಲ ಬಂದು ತಿಂಡಿ ಮಾಡಿದ್ರು. ಇದು 3 ಐಟಮ್ ಊಟ ಮಾಡ್ತಾ ಇದ್ದೀವಿ. ಟೌನಲ್ಲಿ ಎಲ್ಲ ಟಿಪ್ಟೂರಲ್ಲಿ ನಾವು ಒಂದು 2-3 ಕಡೆ ಊಟ ಮಾಡಿದ್ದೀವಿ. ಈ ಟೇಸ್ಟು, ಈ ಸ್ವಲ್ಪ ಕ್ಲೀನ್ನೆಸ್ಸು ಚೆನ್ನಾಗಿದೆ.